नमस्ते गेळेयरे, निम्मेल्लर गमनक्के ओंदु राज्यक्के क्षेम तरुवंत ओंदु विचारद बग्गे, जनहितद ओंदु विचारद बग्गे मातड़बेकागित्तु। बन्नि, पर्टिक्युलर्ली आनेकल तालूकिन प्रजेगळ गमनक्के दयविट्टु एल्लरू केळिसिकोळ्ळि। ಯಾಕಂದ್ರೆ ನಮ್ಮ ವೃಕ್ಷ ರಕ್ಷಾ, ಪಕ್ಷಿ ರಕ್ಷಾ, ಕಪಿ ರಕ್ಷಾ, ಪ್ರಾಣಿ ರಕ್ಷಾ, ಗಜ ರಕ್ಷಾ, ಗೋ ರಕ್ಷಾ, ಸ್ತ್ರೀ ರಕ್ಷಾ, ಉರಗ ರಕ್ಷಾ, ಎಲ್ಲ ರಕ್ಷೆಗಳಲ್ಲಿ ನಾವೊಂದು ನೀತಿ ಇಟ್ಕೊಂಡಿದ್ದೀವಿ। ನಮ್ಮಲ್ಲಿ ಬಡವ ಧನಿಕ ಕುಲ ಮತಗಳ ಭೇದ ಭಾವ ಇಲ್ಲ, ಧರ್ಮಗಳ ಭೇದ ಭಾವ ಇಲ್ಲ, ನಮ್ಮದು ಒಂದೇ ಗುರಿ। ಒಂದು ನಿಮಿಷ, ಒಂದೇ ಗುರಿ, ಒಂದು ನಿಮಿಷ, ನಾಯಿ ಸಿಟ್ ಬೇಟ, ಬೈಟ್ ಕೂತ್ಕೋ ಕೂತ್ಕೋ। ಹಣವಿಲ್ಲದ, ಹಣವಲ್ಲದ, ಹಣ ಬಳಸದ, ಹಣ ಬಯಸದ ಒಂದು ಸಂಘಟನೆ ತರ ಜನ ಒಂದಾಗಬೇಕು। ಒಬ್ಬರ ಮೇಲೊಬ್ಬರು ಡಿಪೆಂಡ್ ಆಗಬಾರದು, ಅಧಿಕಾರ ಮೋಹ ಇರಬಾರದು ಅಂತ ಇಲ್ಲಿ ಯಾವ ಅಧಿಕಾರಗಳು ಇಲ್ಲ। ಇದಕ್ಕೆ ಬಂದು ಹೋಗುವ ದ್ವಾರಗಳು ಯಾವಾಗಲೂ ತೆರೆದುಕೊಂಡೇ ಇರುತ್ತೆ। ಇಷ್ಟ ಬಂದವರು ಬರಬಹುದು, ಕಷ್ಟ ಆದವರು ದೂರ ಉಳಿಬಹುದು। ಆದಷ್ಟು ಸಾಲವಿಲ್ಲದವರು ಇದರಲ್ಲಿ ಸೇರ್ಕೋಬೇಕು ಅನ್ನೋ ಒಂದು ನಿಯಮಗಳನ್ನು ಇಟ್ಕೊಂಡಿದ್ದೀವಿ। ನೀವೇ ನೋಡಿರ್ಬೋದು, ಇವತ್ತು ಕರೋಡ್ಪತಿಗಳು ಕೂಡ ನಾವೆಷ್ಟು ಅಂತ ಮಾಡೋಕ್ಕಾಗುತ್ತೆ, ನಮ್ಮ ಹತ್ರ ಇರೋ ಹಣ ಎಲ್ಲ ಇಷ್ಟೇ ಅಲ್ವಾ, ಲಿಮಿಟ್ ಅಲ್ವಾ ಅಂತ ಹೇಳೋ ಸಂದರ್ಭಗಳನ್ನು ನೋಡ್ತಾ ಇರಿ। ಆದರೆ ಕರ್ನಾಟಕದಷ್ಟು ಐಶ್ವರ್ಯ ಯಾರಾದರೂ ಇದ್ದಾರಾ? ಕರ್ನಾಟಕದಲ್ಲಿರೋರು ಸುಮಾರು 3-3.5 ಲಕ್ಷ ಕೋಟಿ ಟ್ಯಾಕ್ಸ್ ಬರುತ್ತೆ। ಆದರೆ ಕರ್ನಾಟಕಕ್ಕೆ ಬೇಕಾಗಿರೋದು ನಿಮ್ಮ ಹಣ ಸಹಾಯ ಅಲ್ಲ, ಸಮಯ ಸಹಾಯ ಅನ್ನೋ ಒಂದು ತೀರ್ಮಾನಕ್ಕೆ ಬಂದ್ವಿ। ಪ್ರತಿಯೊಬ್ಬರು ವಾರಕ್ಕೊಂದು ಗಂಟೆ ಕೊಟ್ಟರೆ ಸಾಕು, ಕರ್ನಾಟಕ ಐಶ್ವರ್ಯದ ಪರಮಾವಧಿಯನ್ನು ಮುಟ್ಟತ್ತೆ ಅನ್ನೋದನ್ನು ತಿಳ್ಕೊಂಡ್ವಿ। ಇವತ್ತು ಆನೇಕಲ್ ವಿಚಾರ ಮಾತಾಡಬೇಕು। ಆದ್ದರಿಂದ ನಾವು ಎಷ್ಟು ವೃಕ್ಷ ರಕ್ಷಾ ಮಾಡ್ಬೋದು, ಎಲ್ಲಿನ ಪ್ರಾಣಿ ರಕ್ಷಾ ಮಾಡ್ಬೋದು, ಈ ರೀತಿ ಎಲ್ಲ ಯೋಚನೆ ಮಾಡಿದ್ವಿ। ನಮಗೆ ಗೊತ್ತಾಗಿದ್ದು, ಪ್ರತಿಯೊಬ್ಬ ಮನುಷ್ಯನಿಗೂ ದೇವರು 900 ಎಕರೆ ಆಸ್ತಿ ಕೊಟ್ಟಿರ್ತಾರೆ। ಕಣ್ಣಿಗೆ ಕಾಣುವ ನೇತ್ರ ಕ್ಷೇತ್ರವೆಲ್ಲ ಅವನದೇ ಆಸ್ತಿ, ನೀವೆಲ್ಲಿರ್ತಿರೋ ಅಷ್ಟು ಸುತ್ತಮುತ್ತಲ 900 ಎಕರೆ ನಿಮ್ಮದೇ। ಹಾಗಾಗಿ ಅಲ್ಲಿನ ಗಿಡ ಮರ ರಕ್ಷಣೆ, ಪ್ರಾಣಿ ಪಕ್ಷಿಗಳ ರಕ್ಷಣೆ, ಉರುಗ ರಕ್ಷಣೆ ನಿಮಗೆ ಸೇರಿದ್ದು ಅನ್ನೋ ಒಂದು ಭಾವನೆಯಿಂದ ಶುರು ಮಾಡಿದ್ವಿ। ಇವಾಗ ಹೀಲಲಿಗೆ ವಿಚಾರಕ್ಕೆ ಬರೋಣ। ಹೀಲಲಿಗೆ ಅನ್ನೋ ಒಂದು ಊರಿದೆ ಆನೇಕಲ್ಲಲ್ಲಿ, ಆನೇಕಲ್ ಪಕ್ಕದಲ್ಲಿ। ಅದರ ಬಗ್ಗೆ ಹೇಳಬೇಕಾಗಿತ್ತು, ಬನ್ನಿ। ಈ ಗ್ರಾಮದಲ್ಲಿ ರೈಲ್ವೆ ಟ್ರ್ಯಾಕ್ ಅಭಿವೃದ್ಧಿ ಮಾಡಬೇಕಾಗಿ ಬರುತ್ತೆ। ಸುಮಾರು ಮಾರ್ಚಲ್ಲಿ ನಡೆದ ವಿಚಾರ ಇದು। ಪ್ಲಾಟ್ಫಾರ್ಮ್ ನಿರ್ಮಾಣ ಮತ್ತು ಸ್ಟೇಷನ್ ಯಾರ್ಡ್ ಕಾಮಗಾರಿಗೆ 1034 ಮರಗಳನ್ನು ತೆರವುಗೊಳಿಸಲು ಸರ್ಕಾರ ನಿರ್ಧರಿಸುತ್ತೆ। ಇಮ್ಯಾಜಿನ್ ಮಾಡಿ, 1034 ಮರ ಅಂದರೆ 1 ಮರ 4 ಕೋಟಿ ರೂಪಾಯಿ ಒಂದು ದಿವಸಕ್ಕೆ ಆಕ್ಸಿಜನ್ ಕೊಡುತ್ತೆ, ಯಾವ ಐಶ್ವರ್ಯವಂತ ಕೊಡೋಕ್ಕೆ ಸಾಧ್ಯ ಹೇಳಿ? ಇನ್ನು 1000 ಮರ ಅಂದರೆ 4000 ಕೋಟಿ ಅಷ್ಟು ಆಕ್ಸಿಜನ್ ಒಂದು ದಿವಸಕ್ಕೆ ಸಿಗ್ತಾ ಇದೆ। ಅದನ್ನು ಕಟ್ ಮಾಡಿದ್ರೆ ಅಲ್ಲಿನ ಜನಕ್ಕೆ ಅಷ್ಟು ನಷ್ಟ, ಕರೋನಾ ಅಂತ ಬಿಮಾರಿ ಬಂದಾಗ, ಕರೋನಾ ಅಂತ ವ್ಯಾಧಿ ಬಂದಾಗ ಊರಲ್ಲಿ ಮರಣಗಳ ಮಾರಣ ಹೋಮ ಅಲ್ವೇ? ಯೋಚನೆ ಮಾಡಿ, ಹೀಗಿರುವಾಗ ಮರಗಳನ್ನು ನಮ್ಮ ಬೆನಿಫಿಟ್ಗೊಂದಕ್ಕೆ ರಕ್ಷಣೆ ಮಾಡೋದಲ್ಲ, ಒಂದು ಸಂವೇದನೆ ಆಶೀಲೆಯಿಂದ ನಮಗೋಸ್ಕರ ಇಷ್ಟು ದಿನ ಕೆಲಸ ಮಾಡಿದೆ ಅದೊಂದು, ಮತ್ತು ಅದು ಸಾಟಿ ಜೀವ। ಸುಪ್ರೀಂ ಕೋರ್ಟೇ ಹೇಳಿದೆ, ಮರಗಳಿಗೆ ಬದುಕುವ ಹಕ್ಕಿದೆ, ಮರಗಳಿಗೆ ಬದುಕುವ ಹಕ್ಕಿದೆ ಅಂತ। ಆಯಿತು, ಮತ್ತೆ ಬೆಳಕಿಗೆ ಹೋಗ್ತೀನಿ, ಇಲ್ಲೇ ಕೂತ್ಕೊಂಡೆ। ಹಾಂ, ಆದ್ದರಿಂದ ಈ ಮರಗಳನ್ನು ಪೇಪರ್ ನೋಟಿಫಿಕೇಷನ್ ನೋಡಿ, ಇವಾಗ ಪೇಪರ್ ಎಷ್ಟು ಜನ ಓದ್ತಾರೆ? ಹಳೆ ಕಾಲದಲ್ಲಿ ಪ್ರತಿಯೊಬ್ಬರು ಓದ್ತಾಯಿದ್ರು,
ಇವಾಗ ಆನ್ಲೈನ್ ನ್ಯೂಸ್ ಓದ್ಕೋತಾರೆ, ಪೇಪರ್ ನೋಟಿಫಿಕೇಶನ್ ಕೊಟ್ಬಿಡೋದು, ಜನ ಗಮನಿಸೋದಿಲ್ಲ, ಅಲ್ಲಿನ ಊರವರಿಗೆ ಗೊತ್ತಿರಲ್ಲ. ಪಾಪ, ಕಾಮಗಾರಿ ಅವಶ್ಯಕತೆ ಇದೆ ಆ ಊರಿಗೆ, ಆದರೆ ಅವೈಜ್ಞಾನಿಕ ಅಭಿವೃದ್ಧಿಗಳಿಗೆ ನಮ್ಮ ವಿರೋಧವಿದೆ. ಪ್ರತಿಯೊಂದು ಊರಿಗೆ ಡೆವಲಪ್ಮೆಂಟ್ ಬೇಕು, ಆದರೆ ವಿಜ್ಞಾನವಿಲ್ಲದ ಡೆವಲಪ್ಮೆಂಟ್ ಯಾರಿಗೆ ಬೇಕು? ಆಕ್ಸಿಜನ್ ಇಲ್ಲದೆ ಇರುವಂತಹ ಎ ಸಿ ಕಟ್ಟಡಗಳು ಯಾಕೆ ಬೇಕು? ಎ ಸಿಗಳಿಂದ ಆಗ್ತಾ ಇರೋ ಅನಾಹುತ ನೀವು ನೋಡಿದಿರಲ್ಲ, ಎಷ್ಟು ಡೇಂಜರಸ್. ಹಿಮ ಕರಗ್ತಾ ಇದೆ, ಓಝೋನ್ ಲೇಯರ್ ಡ್ಯಾಮೇಜ್ ಆಗ್ತಾ ಇದೆ. ಹೀಗೆ 1034 ಮರಗಳನ್ನು ಕಡಿದು ಅಭಿವೃದ್ಧಿ ಮಾಡುವುದಾದರೆ ಇಂಥ ಅಭಿವೃದ್ಧಿಯು ಅವೈಜ್ಞಾನಿಕ ಹಾಗೂ ಪರಿಸರಕ್ಕೆ ಮಾರಕ ಅಲ್ವಾ? ಇದು ನಮ್ಮ ವೃಕ್ಷರಕ್ಷಾದ ಕಡೆಯಿಂದ ಮನವಿ. ಈಗಾಗಲೇ ಆನೇಕಲ್ ತಾಲೂಕಿನಲ್ಲಿ ಲೇಔಟ್ಗಳ ನಿರ್ಮಾಣಗಳಿಂದ ನೀವು ಹೋಗಿ ನೋಡಿ, ಗೂಗಲಲ್ಲಿ ನೋಡಿ, ನಿಮ್ಗೆ ಅಲ್ಲಿ ಹೋಗಿ ಇಷ್ಟು ಹಣ ಖರ್ಚಾಗುತ್ತಲ್ಲ, ಗೂಗಲಲ್ಲಿ ನೋಡಿ. 1992 ತುಂಬ ಗ್ರೀನ್ ಆಗಿದ್ದಂಥ ನೆಲ ಗೂಗಲಲ್ಲಿ ಇವಾಗ ಫುಲ್ಲು ಕೆಂಪುಗೆ ಕಾದ ಕಬ್ಬಿಣದಂತೆ ಕಾಣುತ್ತೆ. ಮರಗಳೆಲ್ಲ ಸರ್ವನಾಶ ಮಾಡಿಬಿಟ್ಟಿದ್ದಾರೆ. ಲೇಔಟ್ಗಳ ನಿರ್ಮಾಣಗಳಿಂದ ಸಾವಿರಾರು ಮರಗಳ ಮಾರಣ ಹೋಮ ನಡೆದಿದ್ದು ಈಗ 1034 ಮರಗಳ ಮಾರಣ ಹೋಮಕ್ಕೆ ಸಿದ್ಧತೆಯಾಗುತ್ತಿದೆ. ಈಗ ಆಗ್ತಾ ಇದೆ. ಈಗೇನಾದರೂ ಆದರೆ ಆನೇಕಲ್ ತಾಲೂಕಿನ ಪ್ರಾಕೃತಿಕ ಅಸಮತೋಲನ ಉಂಟಾಗುವುದು ಅಲ್ವಾ? ಆನೇಕಲ್ ಅಂದರೆ ಯಾರು ಗೊತ್ತಾ? ನಮ್ಮ ವಿಜ್ಞಾನದಲ್ಲಿ ರೈಟ್ ಬ್ರದರ್ಸ್ ಯಾವ ಏರೋಪ್ಲೇನ್ನ ಕಂಡುಹಿಡಿದ್ರೋ, ಭಾರದ್ವಾಜ ವೈಮಾನಿಕ ಶಾಸ್ತ್ರದ ಪ್ರಕಾರ ಆನೇಕಲ್ ಸುಬ್ರಾಯರು ಅಂದೇ 1919 ಇಸ್ವಿಲೇ ಬ್ರಿಟಿಷರಿಗೆ ಡೆಮೋ ಮಾಡಿ ತೋರಿಸ್ತಾರೆ ಬಾಂಬೆ ನೆಪೆನ್ಸಿ ರೋಡಲ್ಲಿ. ಅಂಥ ಮಹಾಪುರುಷ. ಇತ್ತೀಚೆಗೆ ಅಹರ ಹತ್ರ ಹೋದಾಗ ಆನೇಕಲ್ ಸುಬ್ರಾಯ ಶಾಸ್ತ್ರಿಗಳ ಮನೆ ನೋಡ್ಕೊಂಬಂದೆ. ಅಂಥ ಮಹಾಪುರುಷರು ಹುಟ್ಟಿರುವಂಥ ಆನೇಕಲ್ ಹಿಸ್ಟಾರಿಕ್ ಪ್ಲೇಸ್. ಈಗ ಇಷ್ಟು ಮರಗಳು ಕಡಿದ್ರೆ ಗ್ಯಾರಂಟಿ ಆಕ್ಸಿಜನ್ ಕೊರತೆ ಉಂಟಾಗುವುದು, ಸಾಂಕ್ರಾಮಿಕ ರೋಗಗಳು ಹೆಚ್ಚುವುದಕ್ಕೆ ಕಾರಣವಾಗ್ಬೋದು. ಆದ್ದರಿಂದ ಹೀಲಲಿಗೆ ಹಾಗೂ ಆನೇಕಲ್ ತಾಲೂಕಿನ ಪ್ರಜೆಗಳು ಈ ಅವೈಜ್ಞಾನಿಕ ಯೋಜನೆಯನ್ನು ವಿರೋಧಿಸಿ 1034 ಮರಗಳ ರಕ್ಷಣೆಗೆ ನಿಂತು ಅಪ್ಪಿಕೋ ಚಳವಳಿ ನಡೆಸಿ. ಅಪ್ಪಿಕೋ ಚಳವಳಿ ಅಂದರೆ ಯಾವಾಗ ಗೊತ್ತಾ? ಈ ಸುಂದರ್ಲಾಲ್ ಬಹುಗುಣ ಅವರು ಈ ಕೊರೋನಾ ಟೈಮಲ್ಲೇ ತೀರ್ಕೊಂಡ್ರು. ಆದರೆ ಅವರು ಕಲಿತದ್ದು ಯಾವಾಗ? 18ನೇ ಶತಮಾನದ ಅಲ್ಲಿ, ಅಂದರೆ 17ನೇ ಶತಮಾನದ ಕೊನೆಯ 18ನೇ ಶತಮಾನದ ಆದಿಯಲ್ಲಿ ಹಳ್ಳಿ ಹೆಣ್ಣು ಮಕ್ಕಳು ಅವರೂರಿನ ಮರಗಳನ್ನು ಪ್ಯಾಲೇಸ್ಗೋಸ್ಕರ ರಾಜ ಕಡಿಯೋಕ್ಕೆ ಬಂದರೆ ಬ್ರಿಟಿಷ್ಗೋಸ್ ಟೈಮಲ್ಲಿ ಆ ಮರಗಳನ್ನು ಕಡಿಯೋಕ್ಕೆ ಬಿಡಲ್ಲ ಅಂತ ಅಪ್ಪಿಕೊಂಡಾಗ ಅವರು ಗರ್ಗಸದಿಂದ ಅವರ ಸೊಂಟಗಳನ್ನೇ ಕಟ್ ಮಾಡಿದ್ರು. ಅವರು ಪ್ರಾಣ ಬಿಟ್ಟರೆ ವಿನಃ ಮರನ ಬಿಟ್ಕೊಡಲಿಲ್ಲ. ಆವಾಗಿಂದ ಶುರುವಾಗಿದ್ದ ಅಪ್ಪಿಕೋ ಚಳವಳಿ. ಈ ಕಾಲದಲ್ಲಿ ನಿಮ್ಮ ಮೈ ಮುಟ್ಟಕ್ಕೆ ಆಗಲ್ಲ ಸರ್ಕಾರ, ಹಾಗಾಗಿ ಅಪ್ಪಿಕೋ ಚಳವಳಿ ಮಾಡಿ. ಮರಗಳನ್ನು ಕಡಿಯದೆ ತಂತ್ರಜ್ಞಾನ ಬಳಸಿ ಮರಗಳ ಸ್ಥಳಾಂತರ ಮಾಡಿ ವೈಜ್ಞಾನಿಕವಾಗಿ ರೈಲ್ವೆ ಕಾಮಗಾರಿಗಳ ಅಭಿವೃದ್ಧಿ ನಡೆಸುವಂತೆ ಒತ್ತಾಯ ಮಾಡಬೇಕಾಗಿದೆ. ನಾವು ಕ್ಯಾಲ್ಕುಲೇಷನ್ ಹಾಕಿ ನೋಡಿದ್ವಿ. ಇವರು ಸರ್ಕಾರ ಒಂದು ಮರ ಕಡಿದ್ರೆ ಅದಕ್ಕೆ 10 ಮರ ಬೆಳೆಸುವಂಥ ಪ್ಲ್ಯಾನ್ ಮಾಡ್ತಾರೆ. ಒಂದು ಮರ 300 ವರ್ಷದ ಕಡಿತಾರೆ ಅಂತ ಇಟ್ಕೊಳ್ಳಿ. ನೀವು 10 ಮರ ಹಾಕಿದ್ರೆ ಅದು 300 ವರ್ಷ ಆದಮೇಲೆ ಈ ಸೈಜಲ್ಲಿ ಒಂದು ಯಾವುದಾದ್ರೂ ಉಳ್ಕೊಂಡ್ರೆ, ಇಲ್ಲಾಂದರೆ ಅದು ಉಳ್ಕೊಳ್ಳಲ್ಲ. ಇದು ಮೋಸ, ವಂಚನೆ. ಮತ್ತು ಆ 10 ಮರಗಳ ವಾರ್ಷಿಕ ಖರ್ಚು ಬಿಡುಗಡೆ ಮಾಡ್ತಾರೆ. ಅದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿದ್ರೆ ಅದರಲ್ಲಿ ಬರೀ 40% ಅಷ್ಟು ದುಡ್ಡಲ್ಲಿ ಮರನ ಸ್ಥಳಾಂತರ ಮಾಡ್ಬೋದು. ಮಿಷನ್ ಜಾಪನೀಸ್ ಮಿಷನ್ಸ್ನ ತರಿಸಿ, ಇಲ್ಲ ಮನೆ ಕೆಳಗಡೆ ಮಂಚಗಳ ಕೆಳಗಡೆ ದುಡ್ಡು ಹಾಕ್ಕೋತಾರೆ ವಿನಃ ಸುಮ್ಮನೆ. ಇವರು ಬೆರಳೆಣಿಕೆಯಲ್ಲಿ ಇವರೇ ಸ್ವಂತ ದುಡ್ಡಲ್ಲಿ ತರುವಂಥ ಮಿಷನ್ ಇದೆಯಲ್ಲ, ಜೆ ಸಿ ಬಿ ಥರ ಮರ ಶಿಫ್ಟ್ ಮಾಡೋ ಮಿಷನ್, 40-50 ಲಕ್ಷಕ್ಕೆ ಸಿಗುತ್ತೆ. ತಗೊಂಡ್ರೆ ಲಕ್ಷಾಂತರ ಮರಗಳನ್ನು ಕಾಪಾಡ್ಬೋದು ಒಂದೊಂದು ಮಿಷನ್. ಮತ್ತು ಇವರು ಸರ್ಕಾರಿ ಡೆವಲಪ್ಮೆಂಟ್ಸು ಆಗುತ್ತೆ. ಮರನ ರೀಪ್ಲ್ಯಾಂಟ್ ಮಾಡಿ 10 ಮರಕ್ಕೆ 10 ಜಾಗ ಹುಡ್ಕೋ ಬದಲು ಇದೇ ಮರಕ್ಕೆ 1 ಜಾಗ ಕಲ್ಪಿಸ್ಕೊಡಿ ಅನ್ನೋದೇ ಅಹೋರಾತ್ರನ ಆಶಯ, ಮತ್ತು ನಮ್ಮ ವೃಕ್ಷರಕ್ಷದ ಆಶಯ ಕೂಡ. ಇದ್ರ ಬಗ್ಗೆ ನಾವು ವರ್ಕೌಟ್ ಮಾಡಿ ಕೂಡ ತೋರಿಸಿದ್ವಿ ಲಾಸ್ಟ್ ಟೈಮ್. ಭದ್ರಾವತಿವರೆಗೂ ತುಮಕೂರಿಂದ ಇರುವ ಮರಗಳನ್ನು ಶಿಫ್ಟ್ ಮಾಡೋದಕ್ಕೆ ಅರಣ್ಯ ಇಲಾಖೆಗೆ ನಾವು ಐಡಿಯಾ ಕೂಡ ಕೊಟ್ವಿ. ಈ ನಮ್ಮ ವೃಕ್ಷ ಅಭಿವೃದ್ಧಿ ಈ ರೀತಿ ಶಿಫ್ಟಿಂಗ್ ಮಾಡಲಿ 1030 ಚಿಲ್ಲರೆ ಮರಗಳನ್ನು.
ವೃಕ್ಷರಕ್ಷದ ನಿಯಮಗಳ ಪ್ರಕಾರ ನಮ್ಮ ಕಣ್ಣಳತೆಯ 900 ಎಕರೆ ಪ್ರದೇಶದ ಮರಗಳ ರಕ್ಷಣೆ ನಮ್ಮದೇ ಆಗಿರುತ್ತದೆ ಹಾಗೂ ವೃಕ್ಷ ರಕ್ಷಣೆಯ ಕಾರ್ಯಗಳಿಗೆ ಹಣವನ್ನು ಖರ್ಚು ಮಾಡದೆ ಕೇವಲ ನಮ್ಮ ಸಮಯವನ್ನು ನೀಡಬೇಕಾಗಿರುವುದರಿಂದ ಬೇರೆ ಬೇರೆ ಊರುಗಳಿಂದ ಯಾರು ಸಹ ತಮ್ಮ ಹಣವನ್ನು ಖರ್ಚು ಮಾಡಿಕೊಂಡು ನಿಮ್ಮ ಊರಿಗೆ ಬಂದು ಪ್ರತಿಭಟಿಸಲಾಗುವುದಿಲ್ಲ ಆದರೆ ನಿಮ್ಮ ಗ್ರಾಮಸ್ಥರ ಹೋರಾಟಕ್ಕೆ ಹೀಲಲಿಗೆ ಅವರು ಕೇಳಿಕೊಳ್ಳಿ ಮತ್ತೆ ಆನೇಕಲ್ ಅವರು ನಮ್ಮ ಬೆಂಬಲ ಇದ್ದೇ ಇರುತ್ತದೆ ಬೇರೆ ಬೇರೆ ಊರುಗಳ ವೃಕ್ಷರಕ್ಷಕರು ಸಾಮಾಜಿಕ ಜಾಲತಾಣ ದೂರವಾಣಿ ಮೂಲಕ ನಿಮ್ಮ ಸಹಕಾರ ಮಾರ್ಗದರ್ಶನ ನೀಡುವರು ನಿಮ್ಮ ಊರಿನ ಮರಗಳ ಸಂರಕ್ಷಣೆ ನಿಮ್ಮದೇ ಜವಾಬ್ದಾರಿಯಾಗಿರುವುದರಿಂದ ಅದರ ಉಸಿರನ್ನು ತೆಗೆದುಕೊಳ್ಳುವವರು ನೀವಾದ್ದರಿಂದ ಅದರ ಫಲಪುಷ್ಪಗಳನ್ನು ಸ್ವೀಕರಿಸುವವರು ನೀವಾದ್ದರಿಂದ ಆ ವೃಕ್ಷ ರಕ್ಷಣೆಯ ಕಾರ್ಯವನ್ನು ಹೀಲಲಿಗೆ ಮತ್ತು ಆನೇಕಲ್ ತಾಲೂಕಿನ ಪ್ರಜೆಗಳೇ ಮಾಡಬೇಕು ಹಾಗೂ ಇದು ನಿಮ್ಮ ಕರ್ತವ್ಯವೂ ಆಗಿದೆ ಧನ್ಯವಾದ ವೃಕ್ಷ ರಕ್ಷ ಅಂತ ಪತ್ರ ಬರೆದಿದ್ವಿ ಆದರೂ ಈ ಲೈವ್ ಅಲ್ಲಿ ತುಂಬಾ ಜನ ಆನೇಕಲ್ ಅವರು ನೋಡ್ತಾ ಇರ್ತಾರೆ ದಯವಿಟ್ಟು ನಿಮ್ಮೂರಿನ ಮರಗಳನ್ನು ನೀವು ಕಾಪಾಡಬೇಕಾಗಿ ವಿನಂತಿ ದೇವರು ನಮಗೆ ಎಲ್ಲ ಕೊಟ್ಟಿದ್ದಾರೆ ನಾಳೆ ಅಯ್ಯೋ ಕರೋನಾ ಕಳಿಸ್ಕೊಟ್ಟ ದೇವರು ಅಂತ ದೂರ ಬದಲು ಕರೋನಾ ಯಾಕೆ ಬಂತೋ ನೀವು ಮಾಡ್ಕೊಂಡಿದ್ದಲ್ವೋ ಅಂತ ದೇವರಂದರೆ ನೀವೇನು ಮಾಡ್ತೀರಿ 300 ವರ್ಷ 400 ವರ್ಷದ ಮರಗಳು ಕಟ್ ಮಾಡಿದ್ರೆ ಯಾರು ರೆಸ್ಪಾನ್ಸಿಬಲ್ ಕಿಟ್ಟುಗಳು ಎಷ್ಟು ದಿನ ಅಂತ ಇವರು ಕೊಡ್ತಾರೆ ಹೇಳಿ ನಿಮಗೆ ಅದು ಏನು ನಿಮ್ಮನ್ನು ಆಲ್ಮೋಸ್ಟ್ ಭಿಕ್ಷುಕರು ಮಾಡಿಟ್ಟಿದ್ದಾರೆ ಫೋಟೋಗಳು ತೆಗೆದು 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 ಇವತ್ತು ನೋಡಿ ಒಂದು ಲೈವಲ್ಲಿ ಶೇರ್ ಮಾಡಿದ ಅವರ ಹತ್ರ ಅವನು ಮನೆ ಮುಂದೆ ಮರನ ಕಾಂಕ್ರೀಟ್ ಹಾಕಿಟ್ಬಿಟ್ಟಿದ್ದಾನೆ ಅದಕ್ಕೋಸ್ಕರ ಶೇರ್ ಮಾಡಿದ ಮಾಡೋ ಕಿಟ್ಟುಗಳು ಕೊಡೋವರೆಗೂ ಅಡ್ಡ ನಿಂತ್ಕೊಂಡಿದ್ದಾರೆ ಜನ ಅಂತ ಎಂತ ಅವ್ರ ಮನೆ ಸೌಕರ್ಯವು ಯುತವಾಗಿದ್ದರೆ ಸಾಕು ಬೇರೆಯವ್ರ ಮನೆ ಚಿಂತೆ ಬೇಡ ಇವರಿಗೆ ಒಂದು ನಿಮಿಷ ಈ ಪಕ್ಕ ಹೀಗೆ ಬನ್ನಿ ಬೆಳಕಿಗೆ ಹೋಗೋಣ ಕರೆದ್ರಲ್ಲ ಹೀಗೆ ನಾವು ಆಲೋಚನೆ ಮಾಡಬೇಕು ಎಷ್ಟು ದಿನ ಅಂತ ಭಿಕ್ಷೆ ಬೇಡಿ ಬದುಕೋದು ಯಾರು ಇಷ್ಟಪಡ್ತಾರೆ ಕೆಲಸ ಕೊಡಿ ಸರ್ ನಿಮ್ಮ ದಾನ ಬೇಡ ಅನ್ನೋ ಒಂದು ಹಳೆ ಕಾಲದ ಚಿತ್ರಗಳು ನಾವು ನೋಡಿದ್ದೀವಿ ದಾನ ಬೇಡ ಕೆಲಸ ಕೊಡಿ ನನಗೆ ಕೆಲಸ ಮಾಡಿ ಬದುಕ್ತೀನಿ ಇದು ಸ್ವಾಭಿಮಾನ ಕೆಲಸ ಮಾಡೋಕ್ಕೂ ಇಲ್ಲ ಜನ ಏನು ಮಾಡ್ತಾರೆ ಮತ್ತೆ ಅವರಿಗೆ ಕಿಟ್ ಕೊಡೋ ನೆಪದಲ್ಲಿ ಫೋಟೋಗ್ರಫಿ ಆಟಗಳು ನಡೀತಾ ಇದೆ ಏನಿದು ಇದು ಬಿಡಿ ಇನ್ನು ಅಹೋರಾತ್ರನ ಹೋರಾಟ ಜೂಜು ಮುಕ್ತ ನಡೀತಾನೆ ಇದೆ ಅದಕ್ಕೆ ಅಡ್ಡ ಬಂದವ್ರಿಗೆ ಮಟ್ಟ ಹಾಕುವಂಗೆ ಎಲ್ಲ ಪ್ರಯತ್ನ ಪಟ್ವಿ 22 ಲಕ್ಷ ಜನರಿಂದ ಇದು 1.25 ವರ್ಷದಿಂದ ಇವಾಗ ಆಲ್ಮೋಸ್ಟ್ 3-4 ಜನಕ್ಕೆ ಬಂದಿತ್ತು ಅವರು ಇವಾಗ ಫುಲ್ಲು ಸೈಲೆಂಟ್ ಆಗಿಬಿಟ್ಟಿದ್ದಾರೆ ತಪ್ಪಿನ ಅರಿವಾಗಿದೆಯೋ ಅಥವಾ ಅಂತ ಬಿಟ್ಟಾಗ ಓಕೆ ಇವರು ಸೈಲೆಂಟ್ ಆಗಿದ್ದಾರೆ ಸ್ವಲ್ಪ ತಪ್ಪಿನ ಅರಿವಾಗಿದೆ ಅಂದರೆ ನಿನ್ನೆ ಅಹೋರಾತ್ರ ಒಬ್ಬಂಟಿ ಆದರೂ ಅನೇಕ ಜನ ಕರ್ನಾಟಕದಲ್ಲಿ ತುಂಬ ಜನ ಅವರು ವಾಲಂಟಿಯರ್ ಆಗಿ ಜೂಜು ಮುಕ್ತ ಹೋರಾಟ ವೃಕ್ಷ ರಕ್ಷೆ ಎಲ್ಲ ಮಾಡ್ತಾಯಿದ್ದಾರೆ ಚರಣಸೇಕಬೇಕ ಅನ್ನೋ ಒಬ್ಬ ಹುಡುಗನಿಗೆ ಕಂಟಿನ್ಯೂಸ್ ಆಗಿ ಥ್ರೆಟ್ ಮಾಡ್ತಾರೆ ಸುಮಾರು ತಿಂಗಳುಗಳಿಂದ ನಿನ್ನ ಮುಗಿಸ್ಬಿಡ್ತೀವಿ ಹಂಗೆ ಮಾಡಿಬಿಡ್ತೀವಿ ಚಿತ್ರಾನ್ನ ಮಾಡಿಬಿಡ್ತೀವಿ ಕಾಲು ಕೈ ಮುರಿದು ಬಿಡ್ತೀವಿ ಅಂತ ಅವನು ಮೊದಲೇ ದೇಶಭಕ್ತ ಭಗತ್ ಸಿಂಗ್ ಥರ ಯಾವಾಗಲೂ ಅಣ್ಣ ನಾನು ದೇಶಕ್ಕೋಸ್ಕರ ಎಲ್ಲದಕ್ಕೂ ಸಿದ್ಧ ಇದ್ದೀನಿ ಅಂತಾನೆ ಬೇಡವೋ ಹಂಗೆಲ್ಲ ಮಾಡಬೇಡ ಅಂದ್ರೆ ಕೇಳೋದಿಲ್ಲ ಅವರೆಲ್ಲ ಅವನ ಮನೆ ಹತ್ರ 4 ಜನ ಕೇಳ್ಕೊಂಬಂದಿದ್ದಾರೆ ಅವನು ಇರಲಿಲ್ಲ ಅದರಲ್ಲಿ ಅಶೋಕ್ ಅನ್ನೋನೊಬ್ಬ ಇದ್ದ ಯೂಶ್ವಲಿ ಅಶೋಕ್ ಅಂದ ತಕ್ಷಣ ನಮಗೆ ತುಂಬ ಥ್ರೆಟ್ ಮಾಡಿದವನು ಅಶೋಕ್ ಕಿಚ್ಚ ಎನ್ ಸಿ ಮಾಡ್ಬೋದು ಪೊಲೀಸ್ ಅವರಿಗೆ ಡಿಸ್ಟರ್ಬೆನ್ಸು ಹೋಗಿ ಎನ್ ಸಿ ಮಾಡ್ತಾನೆ ನಾನ್ ಕಂಗ್ನೈಸಬಲ್ ಕಂಪ್ಲೇಂಟ್ ಅಂತ ಈ ರೀತಿ ಗೂಂಡಾಗಿರಿ ಬಿಡ್ತಾ ಇಲ್ಲ ಕಿಚ್ಚ ಸುದೀಪನ ಅಭಿಮಾನಿಗಳು ಕಿಚ್ಚ ಸುದೀಪ ಮತ್ತು ಫೇಕ್ ಮಂಜ ಇವರೆಲ್ಲ ಮಾತಿನಲ್ಲಿ ನಿಲ್ಲಿಸಿರ್ಬೋದು ಆದರೆ ಈ ಕೃತಿಯಲ್ಲಿ ಇನ್ನೂ ಚಾಲೂ ಇದೆ
ಇದು ಒಳ್ಳೆಯದಲ್ಲ. ಯಾರೋ ಮಾಡಿದ್ದು ನಿಮ್ಮ ತಲೆಗೆ ತಂದ್ಕೋಬೇಡಿ. ನೀವು ಮನೆಗಳ ಹತ್ರ ಬಂದು ಥ್ರೆಟ್ ಮಾಡೋ ಸಂವಿಧಾನ ಅಲ್ಲ ನಮ್ಮದು. ಪರಿಣಾಮ ನೆಟ್ಟಿಗಿರಲ್ಲ ನಮ್ಮ ಸಂವಿಧಾನದ ಪ್ರಕಾರ. ಯಾವುದೇ ದೇಶಭಕ್ತನಿಗೆ ಒಂದು ಕೂದಲು ಕೊಂಕಿದ್ರು ಪರಿಣಾಮ ನಿಮ್ಮ ತಲೆಗೆ ಬರುತ್ತೆ. ಏನೋ ಜೂಜು ನಿಲ್ಲಿಸು ಅಂತ ಹೇಳೋದು ಮನೆ ವರ್ಗೂ ಬಂದು ಹುಡ್ಕೊಂಡು ಬಂದು ಹೊಡಿಯೋ ಧೈರ್ಯ ಬಂದ್ಬಿಟ್ಟಿದ್ಯಾ ನಿಮಗೆ? ನಾನ್ ಕಂಗ್ನೈಸಬಲ್ ಕಂಪ್ಲೇಂಟ್ ಅಂದರೆ ನೆಕ್ಸ್ಟ್ ಟೈಮ್ ಬಂದರೆ ಸೀರಿಯಸ್ ಆಗುತ್ತೆ ಅಫೆನ್ಸು. ಲಾಸ್ಟ್ ಟೈಮು ಎಫ್ ಐ ಆರ್ ಆಗಿರೋದು ಇನ್ನೂ ಹಂಗೆ ಇದೆ. ಅದಕ್ಕೆ ನಿಮ್ಮದೇ ಆದ ಪ್ರಥಮ ದಳ ಡೈರೆಕ್ಟ್ ನೀವು ಮತ್ತೆ ದಾಖಲೆಗಳಲ್ಲಿ ತೋರಿಸ್ಬೋದು. ನಾವು ರಾಜ್ಯಾಧ್ಯಕ್ಷನ ಚೇಂಜ್ ಮಾಡ್ಬೋದು. ಈ ಆಟಗಳು ನಮ್ಮ ಹತ್ರ ನಡೆಯಲ್ಲ. ನಮ್ಮ ಘಟನೆ ನಡೆದ ಮೇಲೆ ನೀವು ರಾಜ್ಯಾಧ್ಯಕ್ಷನ ಕಿತ್ತೆಗೆದು ಇನ್ನೊಬ್ಬನ್ನ ಹಾಕಿದ್ದೀರಿ. ಈ ಎಲ್ಲ ಈ ಸೇಫ್ ಗೇಮ್ಗಳು ನಡೆಯಲ್ಲ. ಜಗತ್ತಿನ ಎಂಥ ನ್ಯಾಯವಾದಿ ಕೂಡ ಸತ್ಯದ ಮುಂದೆ ತಲೆ ಬಾಗಲೇಬೇಕು. ನಿಮ್ಮ ಎಲ್ಲ ದಾಖಲೆಗಳ ಸಮೇತ ಇದೆ ನಮ್ಮ ಹತ್ರ. ಚಿಕ್ಕ ಚಿಕ್ಕ ಮಕ್ಕಳು ಅವರಂತೂ ಪ್ರಾಣಕ್ಕೆ ಭಯ ಬೀಳಲ್ಲ. ಆದರೆ ನೀವು ಅದ್ಮೀರು ನಡೆದ್ರೆ ಅದರ ಪರಿಣಾಮ ನೆಟ್ಟಿಗಿರಲ್ಲ ಅನ್ನೋದು ತಿಳಿದಿರಲಿ. ನಿಮ್ಮ ಲಾಯರ್ಗಳನ್ನ ಕೇಳ್ಕೊಳ್ಳಿ, ಇದರ ಪರಿಣಾಮ ಏನಾಗುತ್ತೆ ಅಂತ. ಹದ್ದಲ್ಲಿದ್ರೆ ಒಳ್ಳೆಯದು. ಇನ್ನೊಬ್ಬ ಅತ್ಯಂತ ತುಚ್ಛ, ಕರ್ನಾಟಕದಲ್ಲಿ ಇಷ್ಟೊಂದು ವರ್ಸ್ಟ್ ಹೆಣ್ಣು ನಿಂದನೆ ಮಾಡಿದವನೇ ಇಲ್ಲ. ಮನೆಗೆ ಬಂದು ಹೆಣ್ಮಕ್ಕಳನ್ನ ಕದ್ಕೊಂಡೋಗಿ ಫೇಸ್ಬುಕ್ಕಲ್ಲಿ ಟ್ಯಾಗ್ ಹಾಕಿ ಮಾರಾಟ ಮಾಡ್ತೀನಿ ಅಂತ ಅತ್ಯಾಚಾರ ಭಾಷೆ ಬಳಸಿದಂಥ ಸಂಜಯ್ ಯತೀಶ್ ಅನ್ನೋನು ದಾಖಲೆಗಳಿದೆ, ಪೊಲೀಸ್ ಹತ್ರನೂ ಇದೆ ದಾಖಲೆಗಳು. ಕಂಬಿ ಎಣಿಸೋ ಅಂಥ ದಿನಗಳು ಎಣಿಸೋ ಅಂಥ ಸಂದರ್ಭ ಬಂದಿದೆ. ಅವನ ಅನೇಕ ಫೋನುಗಳು ಬರ್ತಾ ಇದೆ. ಅವನೊಂದು ಬಂಗ್ಲೋ ಕಟ್ಟಿದ್ದಾನೆ ಆಗೊಂಬೆಲೆ. ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆಲ್ಲ ಹೇಳಿ ಆಯಿತು, ಇನ್ನೂ ರೆಸ್ಪಾನ್ಸ್ ಬಂದಿಲ್ಲ. ವೃಕ್ಷ ರಕ್ಷಣೆಯ ದೆಸೆಯಿಂದ ಕೂಡ ಆಗೊಂಬೆಲಿ ಜೋಗಿ ಮರಗಳು ತುಂಬ ಬೆಲೆಬಾಳುವ ಮರಗಳು. ಜೋಗಿ ಮರಗಳನ್ನು ಕಡಿದು ನೆಲನ, ಅರಣ್ಯದ ನೆಲವನ್ನು ಕಬ್ಜಾ ಮಾಡಿಕೊಂಡು ಮನೆ ಕಟ್ಟಿದ್ದಾನೆ ಅಂತ ಫೋನ್ ಕಾಲುಗಳು ಬರ್ತಾ ಇದೆ ಅವನ ವಿರೋಧಿಗಳು ಅವರೆಲ್ಲ ಕಡೆಯಿಂದ. ಅದನ್ನು ನಾವು ಗೌರ್ಮೆಂಟಿಗೆ ಕಂಪ್ಲೇಂಟ್ ಮಾಡಿ ಹೇಳಿದ್ದೀವಿ, ನಮಗಿನ್ನೂ ಉತ್ತರ ಬಂದಿಲ್ಲ. ಅವನೇ ಗೊತ್ತಿದ್ರೆ ಉತ್ತರ ಹೇಳಿ. ಅವನೇ ಒಂದು ಸಲ ಈ ಮನೆ ಮಾರಾಟಕ್ಕೆ ಇಟ್ಟಿದ್ದೀನಿ, ಆದರೆ ಬ್ಯಾಂಕ್ ಲೋನ್ ಸಿಗಲ್ಲ ಅಂತ. ಅದರ ಅರ್ಥ ಏನು? ಬ್ಯಾಂಕ್ ಲೋನ್ ಸಿಗಲ್ಲ ಅಂದರೆ ಅರಣ್ಯದ ಲ್ಯಾಂಡ್ ಲಪ್ಟಾಯಿಸಿರೋದು. ಯಾರಿಗೆ ಗೊತ್ತು? ಸತ್ಯಾಸತ್ಯತೆಗಳು ಗೊತ್ತಾಗಬೇಕು. ಹೆಣ್ಮಕ್ಕಳನ್ನು ಕದಿಯೋನು ಭೂಮಿನ ಕದಿಯೋದಿಲ್ವಾ? ಹೆಣ್ಣು ಹಣ್ಣು ಮಣ್ಣು ಅನ್ನೋದು ಕವಿಗಳಿಗೆ ಹೇಳ್ಕೊಡ್ತಾನೆ ಇವನು. ಹೆಣ್ಮಕ್ಕಳನ್ನು ಕದಿಯೋ ಕೇಸ್ ಬೇರೆ, ಭೂಮಿ ಕದಿಯೋ ಕೇಸ್ ಬೇರೆ. ಮಾತೆತ್ತಿದ್ರೆ ಮನೆ ಹೆಣ್ಮಕ್ಳನ್ನ ಬೈತೀಯ, ವೀರ ನಯ ಷಂಡ, ನೀನು ಏನಿದ್ರು ಷಂಡ. ಡೈರೆಕ್ಟ್ ಅಹೋರಾತ್ರನ ಬಗ್ಗೆ ಮಾತಾಡು. ಮನೆ ಹೆಣ್ಮಕ್ಳನ್ನ ಕದ್ದು ಅಹಹ ಅಂತ ನಕ್ಕೊಂಡು ಕುಡ್ಕೊಂಡು ಎಷ್ಟೇ ಧೂಮಪಾನ ಮದ್ಯಪಾನ ಲೀಗಲ್ ಆಗಿ ಬಿಟ್ಟಿರ್ಬೋದು, ಆದರೆ ಪಬ್ಲಿಕಲ್ಲಿ ಈ ರೀತಿ ನೀನು ಮಾಡಿರೋ ಎಲ್ಲ ದಾಖಲೆಗಳು ನೀನು ಲೈವ್ ಮಾಡಿದ ಮರನೇ ಕ್ಷಣನೇ ಡೌನ್ಲೋಡ್ ಆಗಿರುತ್ತೆ. ನೀನು ಡ್ರಂಕ್ ಅಂಡ್ ಡ್ರೈವ್ ಮಾಡ್ಕೊಂಡು ಮಾತಾಡಿರೋದು, ಮಾಡಿಸ್ಕೊಂಡು ಮಾತಾಡಿರೋದು, ಗಾಡಿ ತುಂಬ ವೇನ್ ಇಟ್ಕೊಂಡು ಹೈವೇ ರಸ್ತೆಗಳಲ್ಲಿ ಓಡಾಡಿರೋದು, ಎಲ್ಲ ದಾಖಲೆಗಳಿದೆ. ಸರಿ ತಪ್ಪುಗಳು ನ್ಯಾಯಾಲಯ ತೀರ್ಮಾನ ಮಾಡುತ್ತೆ. ನಾಚಿಕೆ ಗೆಟ್ಟವನೇ, ಯಾವ ಧೈರ್ಯದ ಮೇಲೆ ನೀನು SMS ಮಾಡಿದ್ಯಾ ಹೆಣ್ಮಕ್ಕಳನ್ನ ಕದ್ಕೊಂಡು ಹೋಗ್ತೀನಿ ಅಂತ? ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಸರೆಂಡರ್ ಆಗು ನೀನು ಮಾಡಿರೋ ಕೆಲಸಕ್ಕೆ. ನಿನ್ನ ಬಂಗ್ಲೆ ವಿಚಾರ ಬಯಲ್ ಮಾಡು. ನಮ್ಮ ಕರ್ನಾಟಕದ ಅರಣ್ಯ ಅದು. ನಮಗೆ ಅನುಮಾನ ಬಂದಿದೆ, ಅನುಮಾನಕ್ಕೆ ಸಗ್ಗಟ್ಟಾಗಿ ಫೋನ್ ಕಾಲ್ಸ್ ಬಂದಿದೆ, ಮೆಸೇಜಸ್ ಬಂದಿದೆ. ನಿನ್ನದು ಅಂತ ಸಾಧಿಸಿ ತೋರಿಸು. ನೀನು ಮಾಡೋದಿಲ್ಲ ಇಂಥ ಕೆಲಸಗಳು. ಯಾರೋ ಅಲ್ಲಾಳು ಟಪ್ಪಾಲುಗಳನ್ನ ಹಾಕ್ಕೊಂಡು ಇನ್ನೊಬ್ಬರ ಮನೆ ಹೆಣ್ಮಕ್ಕಳನ್ನ ಗೇಲಿ ಮಾಡಿಕೊಂಡು ನಗಾಡ್ತೀಯ ನೀನು. ಡೈರೆಕ್ಟಾಗಿ ಗಂಡು ಜೊತೆ ಓಡಾಡೋಂಥದ್ದು ಯೋಗ್ಯತೆ ಇಲ್ಲ ನಿನಗೆ. ಹೆಣ್ಣುಗಳ ಬಗ್ಗೆ ಮಾತಾಡ್ತೀಯ ನೀನು? ಷಂಡ, ನಾಮರ್ದ, ನಿರ್ಲಿಂಗಿ, ನಪುಂಸಕ. ಮೋದಿಯವ್ರನ್ನ ಬೈಯೋ ಹಕ್ಕಿದೆ ಯಾವ ವಿಚಾರಕ್ಕೆ? ಬರೀ ಸರ್ಕಾರ ನಡೆಸೋ ವಿಚಾರಕ್ಕೆ. ಆದರೆ ನೀನು ಮೋದಿಯವ್ರ ತಾಯಿನ ಬೈದಿದೀಯ? ದಾಖಲೆ ನಮ್ಮ ಹತ್ರ ಇದೆ, ನಿನಗೇನು ಹಕ್ಕಿದೆ?
ನಾವು ಹೇಳ್ತೀವಿ ಎಲ್ಲ ಮೋದಿ ಪ್ರಧಾನಮಂತ್ರಿ ಇಂದ ಹಿಡಿದು ಎಲ್ಲರೂ ಅವರವರು ಮಾಡಿದ ತಪ್ಪನ್ನ ಹೇಳೋ ಅಧಿಕಾರ ಇದೆವಿ ನಾ ಅವ್ರ ತಾಯಿನ ಹಾಕೋಬೈದೆ ನೀನು ನಮಗೆ ತುಂಬ ಅನುಮಾನ ಗೊಂದಲಗಳಿದೆ ಶಾರದಾ ಡೈಮಂಡ್ ಎನ್ನುವರು ನಿನ್ನ ಅಣ್ಣ ಅಣ್ಣ ಅಂತ ಮಾತಾಡ್ತಾರೆ ಅವರು ಓಟ್ ಕೇಳಿರುವಂಥ ಮೋದಿನ ನೀನು ತಾಯಿನ ಬೈದಿದೆಯಾ ನೀನು ಅಂದರೆ ನಿಮ್ಮ ಏನೋ ಗೋಲ್ಮಾಲ್ ನಡೀತಾ ಇದೆ ಓಟ್ ಯಾರು ಯಾರಿಗೋ ಹೇಳಿ ಹಾಕಿಸುವ ಹಾಗಿಲ್ಲ ಅದು ಸ್ವಯಂ ಹಕ್ಕು ಇಂಥವ್ರಿಗೆ ಹಾಕಿ ಇಂಥವ್ರಿಗೆ ಹಾಕಿ ಮುಖವಾಡ ತೋರಿಸ್ಬಿಟ್ಟು ಹಾಕಿ ಅಂದ್ರಲ್ಲ ಓಕೆ ಅದು ಅದಕ್ಕೆ ತಗ್ಗಟ್ಟಾಗಿ ಇದ್ದೀರಾ ನೀವು ಮೋದಿಯನ್ನು ಬೈದವ್ರ ಜೊತೆ ಯಾಕೆ ನೀನು ಫ್ರೆಂಡ್ಶಿಪ್ ಮಾಡಿದೆ ಇವೆಲ್ಲ ಪ್ರಶ್ನೆಗಳಿಗೆ ಉತ್ತರಿಸ್ಬೇಕಾಗತ್ತೆ ಅಷ್ಟಲ್ಲದೆ ನಮ್ಮ ಮನೆ ಹೆಣ್ಮಕ್ಳು ತಂಟೆಗೆ ಬಂದರೆ ಬಿಡ್ತೀವೇನೋ ನಿನ್ನ ನಮಗೆ ಸಂವಿಧಾನ ಇದೆ ನಿನಗಂತೂ ಮರ್ಯಾದೆ ಮಾನ ಇಲ್ಲ ಸಂವಿಧಾನನೂ ಇಲ್ಲ ಹೇಡಿ ನಾಮರ್ದ ಇನ್ನೊಂದು ಸ್ಟೇಟಸ್ ನೀನು ಮತ್ತೆ ಹೆಣ್ಮಕ್ಳ ಬಗ್ಗೆ ಹಾಕಿದೆಯ ಅಂದರೆ ನಿನಗೆ ನಿನಗೆ ಗ್ರಾಚಾರ ಹಿಂಗೆ ಬಿಡಿಸ್ತಾ ಇರ್ತೀನಿ ನಿನ್ನ ನಂಬರ್ ಎಲ್ಲ ಇದೆ ನಿನ್ನ ನಂಬರ್ ಇದೆ ಇನ್ನೂ ಒಂದು ವಿಚಾರ ಗೆಳೆಯರೆ ಒಬ್ಬ ರಾಮಚಂದ್ರ ಅನ್ನೋನು ಕಟೀಲು ದೇವರ ಹೆಸರಲ್ಲಿ ಇಂಥ ಕಡೆ ಇದ್ದಾನೆ ಅಂತ ಸುಳ್ಳು ಹೇಳ್ಕೊಂಡು ಬಾಂಬೆಲಿದ್ದೀನಿ ದಾದರಲ್ಲಿದ್ದೀನಿ ಕರ್ನಾಟಕದಲ್ಲಿದ್ದೀನಿ ಮಾಲೂರಲ್ಲಿದ್ದೀನಿ ಅಂತ ಹೇಳ್ಕೊಂಡು ಕಂಟಿನ್ಯೂಸ್ ಸ್ತ್ರೀ ವಶೀಕರಣ ಅಂದರೆ ಹೆಣ್ಣಿನ ಮೇಲೆ ಅದು ನಿಷಿದ್ಧ ಅದು ಮೌಢ್ಯ ಅದು ಸ್ತ್ರೀ ವಶೀಕರಣ ಅಂದರೆ ಹೆಣ್ಣು ನಮ್ಮ ಸೈಕಲಾಜಿಕಲಿ ಭಯಕ್ಕೆ ದೂಡುವುದು ಮತ್ತು ಅದರ ಹೆಸರಲ್ಲಿ ಜನಗಳನ್ನು ಭಯ ಬೀಳಿಸೋದು ಇದಕ್ಕೆ ಬಿದ್ದಿದ್ದ ಒಬ್ಬ ಅವನನ್ನು ಫೋನ್ ಮಾಡಿದ್ರೆ ಅವನು ಅವಾಚ್ಯ ಶಬ್ದಗಳನ್ನು ಬೈತಾನೆ ಅವನು ಆಸರಿಗೆ ಈ ಚಟನಟನನ್ನು ತಗೋತಾನೆ ಹೆಸರು ಚಟನಟನ ಪರವಾಗಿದ್ದೀನಿ ಅನ್ನೋ ಥರ ತಗೋತಾನೆ ಇಂಥವರೆಲ್ಲ ಅವನದು ನಂಬರ್ ಕೊಡ್ತೀನಿ ಆದರೆ ನಿಮಗೆ ಒಂದು ಕಂಡೀಷನ್ನು ಇಂಥವ್ರಿಗೆಲ್ಲ ಫೋನ್ ಮಾಡಿ ಲೀಗಲಾಗಿ ನೀವು ಮಾಡ್ತಾರೆ ತಪ್ಪು ಅಂತ ಕರ್ನಾಟಕದ ಯುವಕರು ಜಾಗೃತ ಆಗಬೇಕು ಅವನ ನಂಬರ್ ಕೊಡ್ತೀನಿ ಅವನ ನಂಬರ್ನ ನೀವು ಫೋನ್ ಮಾಡಿ ಲೀಗಲಾಗಿ ನೀನು ಮಾಡ್ತಾರೆ ತಪ್ಪು ಅದು ಪೋಸ್ಟ್ ತೆಗಿ ಅಂತ ಹೇಳಬೇಕು ಆದರೆ ಯಾವುದೇ ಕಾರಣಕ್ಕೂ ಅವನು ಹೆಣ್ಣನಿಂದನೇ ಮಾಡಿದ್ರು ನೀವು ಹೆಣ್ಣನಿಂದನೇ ಮಾಡಬಾರ್ದು ಇದು ಅಹೋರಾತ್ರನ ಮನವಿ ನಿಮಗೆ ಹೀಗೆ ಒಂದಾದ ಮೇಲೊಂದು ಅನೇಕ ಹೋರಾಟಗಳು ಅಹೋರಾತ್ರನದು ಇಷ್ಟಲ್ಲದೆ ಇನ್ನೊಬ್ಬರು ಅದ್ರ ಬಗ್ಗೆ ಹೋರಾಡು ಇದ್ರ ಬಗ್ಗೆ ಹೋರಾಡು ಅಂತ ಹೇಳೋರು ಬೇರೆ ಒಂದು ನಿಮಿಷ ರೀ ನಂಬರ್ ಕೊಡ್ತೀನಿ ಒಂದು ಪೋಸ್ಟೇ ಇದೆ ಹೆಣ್ಣನ್ನು ಹೆಂಗೆ ವಶೀಕರಣ ಮಾಡಬೇಕು ಅಂತ ಹೇಳ್ಕೊಡ್ತಾನಂತವನು ಅವನಿಗೆ ಗ್ರಹಚಾರವೇ ಗತಿ ಈ ರೀತಿ ಮಾಡಿದ್ರೆ ದೇವರ ತಾಯಿ ಹೆಣ್ಣು ತಾಯಿ ಕಂಡ್ರು ಎಂಥ ಜನ ಇದ್ದಾರೆ ಇಂಥ ಇಂಥ ಜನ ಇದ್ದಾರೆ ಧೈರ್ಯವಾಗಿ ಫೋನ್ ಮಾಡಿ ನಿಮ್ಮ ಕಣ್ಣಿಗೆ ಯಾರಾದರೂ ಸ್ತ್ರೀ ವಶೀಕರಣ ಅಂದರೆ ನಾ ಹೇಳ್ತಾ ಇದ್ದೀನಿ ದಯವಿಟ್ಟು ಅದು ಇಲ್ಲೀಗಲ್ ಅದು ಸರ್ಕಾರದ ನಿಯಮಗಳ ಪ್ರಕಾರ ಇಲ್ಲೀಗಲ್ ಅದರ ದಾಖಲೆಗಳನ್ನು ಹಾಕ್ತೀವಿ ನಾವು ಅವರಿಗೆ ಹೇಳಿ ಇದನ್ನು ಬಿಡಿಸ್ಬೇಕಾಗತ್ತೆ ಇಲ್ಲಾಂದರೆ ನಮ್ಮ ಗಾಂಧೀಜಿಯವರ ಸ್ವಪ್ನದ ಪ್ರಕಾರ ಹೆಣ್ಣು ಇದು ಮಾಡೋದು ಕಷ್ಟ ಆಗತ್ತೆ ಅರ್ಧರಾತ್ರಿ ಹೆಣ್ಣು ಆರಾಮಾಗಿ ನಡ್ಕೊಂಡು ಹೋಗ್ಬೇಕು ಅಂದರೆ ಅದು ಕಷ್ಟ ಆಗುತ್ತೆ
ತುಂಬ ಕಷ್ಟ ಇದೆ ಏನು ಯಾರನ್ನ ಬೇಕಾದರೂ ವಶೀಕರಣ ಮಾಡ್ಕೊಬಹುದುಂತೆ ನಿಮಿಷಾರಿ ಅದು ನಂಬರ್ ಇಲ್ಲೋಯ್ತು ಯಾರಾದರೂ ಕಾಮೆಂಟಲ್ಲಿ ವೃಕ್ಷ ರಕ್ಷಕರಿದ್ರೆ ಹಾಕಿ ಗೆಳೆಯರೆ ಆ ನಂಬರ್ನ ಕಾಮೆಂಟಲ್ಲಿ ಹಾಕಿ ಅವನ ಲಿಂಕೇ ಹಾಕ್ಬಿಡಿ ಇದರಲ್ಲಿ ಜನಕ್ಕೆ ಗೊತ್ತಾಗಲಿ ಇಂಥವ್ರು ಹೆಂಗಿದ್ದಾರೆ ಅಂತ ಏನು ಫೋನ್ ಮಾಡಿದವ್ರಿಗೆಲ್ಲ ಜೋರು ಮಾಡಿದ್ದಾರೆ ಬಲ್ಗರ್ರೆ ಮಾತು ಇವರು ಒಬ್ಬ ಸೈದ್ಧಾಂತಿಕ ಲಕ್ಷಣನೇ ಇಲ್ಲ ಇಷ್ಟಾನಂತೆ ಸಂವಿಧಾನ ಕೇಸ್ ಹಾಕೋ ಹೋಗೋ ಅಂತಾರೆ ಆ್ಯಕ್ಚುಲಿ ಇಂಥ ಕೇಸುಗಳ ವಿರುದ್ಧ ಕರ್ನಾಟಕ ಸರ್ಕಾರನೇ ವಾಲಂಟಿಯರ್ ಆಗಿ ಪೊಲೀಸ್ ಆ್ಯಕ್ಷನ್ ತಗೋಬೇಕು ಇದು ಕಣ್ಣಿಗೆ ಬಿದ್ದ ತಕ್ಷಣ ಅವರು ವಾಲಂಟಿಯರ್ ಆಗಿ ಮಾಡಬೇಕಾಗಿರೋ ಕೆಲಸ ಇದು ಜನ ಅಲ್ಲ ಇದು ಕರ್ನಾಟಕದ ಆರಕ್ಷಕರಲ್ಲೂ ಅಹೋರಾತ್ರನ ಬೇಡಿಕೆ ಏನಂದರೆ ನೀವು ಇಂಥವ್ರನ್ನ ವಾಲಂಟಿಯರ್ ಆಗಿ ಫೋನ್ ಮಾಡಿ ಕಂಟ್ರೋಲ್ ಮಾಡಬೇಕಾಗಿದೆ ಇದು ಈ ಕಾಯ್ದೆನೂ ಅಷ್ಟೇ ತುಂಬ ಸ್ಟ್ರಾಂಗ್ ಇದೆ ಮೂಢನಂಬಿಕೆಗಳ ವಿರುದ್ಧ ಕರ್ನಾಟಕ ಅಮಾನವೀಯ ದುಷ್ಟ ಪದ್ಧತಿಗಳು ಹಾಗೂ ವಾಮಾಚಾರ ಇವುಗಳ ಪ್ರತಿಬಂಧ ಮತ್ತು ನಿರ್ಮೂಲನೆ ಅಧಿನಿಯಮ 2017 ಇದರಲ್ಲಿ ಈ ರೀತಿ ಏನು ಶೋಷಣೆ ಹೆಣ್ಣು ನಿಂದನೆ ಹೆಣ್ಣು ವಶೀಕರಣ ಪುರುಷ ವಶೀಕರಣ ಇಂಥ ಮೂಢನಂಬಿಕೆಗಳ ಹೇರುವುದು ಒಂದು ವರ್ಷದಿಂದ 7 ವರ್ಷದವರೆಗೂ ಸಜೆ 1 ಲಕ್ಷದಿಂದ 7 ಲಕ್ಷದವರೆಗೂ ಪೆನಾಲ್ಟಿ ಇದೆಲ್ಲ ಇರೋದ್ರಿಂದ ನೀವು ಧೈರ್ಯವಾಗಿ ಫೋನ್ ಮಾಡಿ ಏಯ್ ತೆಗೆಯೋ ಆ ಪೋಸ್ಟು ಅಂತ ಹೇಳಿ ಒಂದೇ ಒಂದು ನಿಮಿಷ ರೀ ನಂಬರು ಟ್ರೈ ಮಾಡ್ತೀನಿ ಹಾಂ ನಂಬರ್ ಇದೆ ನೋಡಿ 944 ಯಾರೋ ಹಾಕಿದ್ದಾರೆ ಒಂದೇ 9900453448 9900453448 ಅವನ ನಂಬರು ಫೋನ್ ಮಾಡಿ ಅವನಿಗೆ ಲೀಗಲಾಗಿ ಇಂಥವೆಲ್ಲ ಹಾಕಬಾರ್ದು ಅಂತೇಳಿ ತುಂಬ ಅಧಿಕ ಪ್ರಸಂಗವಾಗಿ ಮಾತಾಡ್ತಾನೆ ಅವನು ದೇವಸ್ಥಾನಗಳೇ ಬಂದ್ ಮಾಡಿಬಿಡು ಅಂತ ಅನ್ನಿಸ್ತಾನೆ ಅವನು ಇದನ್ನು ಇದನ್ನು ನಿಲ್ಲಿಸ್ಬೇಕು ಅಂದರೆ ಎಲ್ಲ ದೇವರು ಫೋಟೋ ಎಲ್ಲ ಬಿಂದು ಮಾಡಿಸಿ ಅಂತಾನೆ ಅವನು ಹಂಗೆ ಬಾಯಿಗೆ ಬಂದಂಗೆ ಮಾತಾಡ್ತಾನೆ ಅಂಥವ್ರನ್ನೆಲ್ಲ ಅದು ಏನು ಮೂರು ಜನ ಅಂತೆ ಒಬ್ಬ ಲಾಯರ್ ಅಂತೆ ಇಂಥವರೆಲ್ಲ ಹುಡುಗರನ್ನ ದಂಡಿಸಿ ಉಲ್ಟಾ ದಂಡಿಸೋ ಲೆವೆಲ್ಗೆ ಹೊಟ್ಟೋಗಿದ್ದಾರೆ ಗೆಳೆಯರೆ ಹಿಂದೆ ಫೌಂಟನ್ ಇರೋದ್ರಿಂದ ಸ್ವಲ್ಪ ಧ್ವನಿ ನಿಮಗೆ ಕೇಳಿಸ್ಲಿಲ್ಲ ಆದಷ್ಟು ಎಲ್ಲ ವಿಚಾರಗಳು ಕವರ್ ಮಾಡಿದ್ದಾನೆ ಇವತ್ತು ತುಂಬ ಸಂತೋಷ ಗೆಳೆಯರೆ ಧನ್ಯವಾದ ಅಹೋರಾತ್ರ